కర్ణాటక సినీ నటుడు పునీత్ రాజ్ కుమార్ కర్నూలు జిల్లా మంత్రాలయంలోని శ్రీ రాఘవేంద్ర స్వామి వారి దర్శనం చేసుకున్నారు. అనంతరం భక్తులతో కాసేపు ముచ్చటించారు. శ్రీమఠం తరపున శ్రీ సబుధీంద్ర తీర్థులు శేషవస్త్రాన్ని ఇచ్చి మంత్రాక్షరలతో ఆశీర్వదించారు. రాఘవేంద్ర స్వామి ఉత్సవాలకు హాజరవుతానని పునీత్ రాజ్ తెలిపారు. ఈ కార్యక్రమంలో పండిత కేసరి రాజగిరియాచార్, ఈవో మాధవశెట్టి పాల్గొన్నారు. ಈ ಶುಭ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರನ್ನ ಚಲನಚಿತ್ರ ರಂಗದ ಮೂಲಕವಾಗಿ ಭಾರತಾದ್ಯಂತ ಅದರಲ್ಲಿಯೂ ಕರ್ನಾಟಕ ರಾಜ್ಯದಾದ್ಯಂತ ಮನೆ ಮನೆಗೂ ಕೂಡ ರಾಯರ ಮಹಿಮೆಯನ್ನ ರಾಘವೇಂದ್ರ ಸ್ವಾಮಿಗಳವರ ಆ ಪಾತ್ರದ ಚಿತ್ರಣವನ್ನ ಬಹಳ ಸುಂದರವಾಗಿ ಸ್ವಾರಸ್ಯವಾಗಿ ಮತ್ತು ತನ್ನಯತ್ನದಿಂದ ತೋರಿಸಿಕೊಟ್ಟಂತಹ ಏಕೈಕ ನಟ ಸಾರ್ವಭೌಮರು ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಮ್ಮ ಶ್ರೀಮಠದ ಜೊತೆಯಲ್ಲಿ ಸಾಧಾರಣ 6-5 ತಲೆಮಾರಿನ ಬಾಂಧವ್ಯ. ಸುಯನೀಂದ್ರ ತೀರ್ಥ ಶ್ರೀಪಾದಂಗಳವರು, ಸುಜಯೀಂದ್ರ ತೀರ್ಥ ಶ್ರೀಪಾದಂಗಳವರು, ನಮ್ಮ ಪರಮಗುರುಗಳಾದ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರು, ಈ ರೀತಿಯಾಗಿ ನಮ್ಮ ಗುರುಗಳ ತನಕವೂ ಕೂಡ ವಿಶೇಷವಾಗಿ ಬಾಂಧವ್ಯವನ್ನ ಇಟ್ಟುಕೊಂಡು ಮಠದ ಅವಿಭಾಜ್ಯ ಅಂಗವಾಗಿ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ರಾಯರ ಮಹಿಮಾ ಪ್ರಸಾರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಹಾನ್ ವ್ಯಕ್ತಿತ್ವ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ತಾವು ಮಾತ್ರ ಸಾರ್ವಭೌಮರ ಮಾತ್ರವಾಗದೆ ತಮ್ಮ ಸಂತತಿಯನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಚಲನಚಿತ್ರ ರಂಗದ ಎಲ್ಲ ರಸಿಕ ಜನಾಂಗಕ್ಕೆ ಕೊಡುಗೆಯಾಗಿರ್ತಕ್ಕಂತಹ